ಸೊ ಈಗ ಇಲ್ಲಿ ಸಾಕಷ್ಟು ಮಹಿಳೆಯರು ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಾ ಇದಾರೆ, ಅವ್ರನ್ನು ಕೇಳೋಣ. ಯಾಕಂದ್ರೆ ಈ ಬಾರಿ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಿದ್ದಾಗೆ ಮಹಿಳೆಯರಿಗೆ ಸಿಕ್ಕಂತ ಗ್ಯಾರಂಟಿ ಅನ್ನೋದು ಕೂಡ ಅದ್ರ ಜೊತೆ ಬರ್ತಾ ಇರುವಂತದ್ದು. ಅಮ್ಮ ನಮಸ್ತೆ. ನಮಸ್ತೆ. ಹೇಗ್ ನಡೀತಾ ಇದೆ ಚುನಾವಣೆ? ಚೆನ್ನಾಗಿದೆ. ನೀವೇ ಅಂತೀರಿ, ಹೇಗ್ ನಡೀತಾ ಇದೆ? ಮಾಮೂಲಿ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಎಲೆಕ್ಷನ್. ಏನು ಇಲ್ಲಿ ಮಾಮೂಲಿ ಸಿದ್ದರಾಮಯ್ಯನವ್ರದೇ ಎಲೆಕ್ಷನ್ ಇಲ್ಲಿ. ಇನ್ ಯಾವ ಇದು ಬಂದ್ರು ಯಾರಿಗೂ ಇಲ್ಲ ಫುಲ್ಲು. ಸಿದ್ದರಾಮಯ್ಯನವರೇ ಮುಖ್ಯವಾದಂತ ನಾಯಕರು, ಯಾಕಂದ್ರೆ ಊರು ಮಾಡ್ತಾ ಇರೋರೆ ಅವ್ರು, ಈಗ ಈ ಕ್ಷೇತ್ರಕ್ಕೆ ಮಾಡ್ತಾ ಇರೋರೆ ಅವರು. ಅವ್ರು ಬಿಟ್ಬಿಟ್ಟೆ ನಾವು ಬೇರೆಯವ್ರಿಗೆ ಹಾಕ್ಬಿಟ್ಟು ಅವ್ರನ್ನ ತಡ್ಕೊಂಡೋಗದ. ಈಗ ಸಿದ್ದರಾಮಯ್ಯನವ್ರ ಬೇಕಾದ್ರೆ ಹೋಗ್ತೀವಿ ಡೈರೆಕ್ಟ್ ಹೋಗಿ ಸಿದ್ದರಾಮಯ್ಯನ ಹತ್ರ ನಾವೇ ಕೇಳ್ತೀವಿ ಖುದ್ದಾಗಿ. ಈಗ ಬೇರೆಯವ್ರಿಗೆ ಒಟ್ಟು ಹಾಕ್ಬಿಟ್ಟು ಅವ್ರು ನಾವಿಲ್ಲಿ ತಡ್ಕೊಂಡೋಗದ, ತಡ್ಕೊಂಡೋದ್ರು ಭೇಟಿ ಆಗಲ್ಲ ಅವರು. ಈಗಿಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಅಂತಾರೆ. ನಾವು ಸಿದ್ದರಾಮಯ್ಯನವ್ರು ಹಂಗಿಲ್ಲ, ಡೈರೆಕ್ಟ್ ಆಗಿ ಹೋಗ್ತೀವಿ. ಇವತ್ತು ಬಂದವ್ರೆ ಅಂದ್ರೆ ಇವತ್ತು ಹೋಗ್ಬೇಕು ಅಂದ್ರೆ ಇವತ್ತೇ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಅಂದ್ರೆ ನಮ್ಮ ನಾಯಕರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಕೂಡ ಸಹಜವಾಗಿ ಇವತ್ತು ಕೂಡ ಜನರಿಗೆ ಸಿಗ್ತಾರೆ. ಹೌದು ಹೌದು. ನೀವು ಭೇಟಿ ಆಗಿದ್ದೀರಾ ಸಿದ್ದರಾಮಯ್ಯ ಕಡೆನೆ? ನಾವೆಲ್ಲ ಏನಂತಾರೆ ಅವ್ರ ಎಲ್ಲ ಗೆಲ್ಬೇಕು ಅನ್ನೋದೇ ಅವರು ನಮ್ಮ ಆಸೆ. ಗ್ಯಾರಂಟಿ ನಿಮ್ಗೆ ಎಲ್ರಿಗೂ ಸಿಕ್ಕಿದ್ಯಾ? ಯಾವ್ಯಾವ ಗ್ಯಾರಂಟಿ ಇಲ್ಲಿ? ಏನ್ ಈಗ ಬಸ್ ಫ್ರೀ ಇದೆ, ಈಗ ಬಸ್ ಫ್ರೀ ಇದೆ, ಗೃಹಲಕ್ಷ್ಮಿ ದುಡ್ಡು 2,000 ಇದೆ, ಅಕ್ಕಿದು 10 kg ಅಂದ್ರು 5 kg ಅಕ್ಕಿ ಕೊಡ್ತಾ ಇದಾರೆ, 5 kg ಅಕ್ಕಿ ದುಡ್ಡು ಕೊಡ್ತಾ ಇದಾರೆ. ಬಡವ್ರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಊರಲ್ಲಿ. ಎಷ್ಟೋ ಎಲ್ಲ ಇದು ಮಾಡಿ ರಸ್ತೆಗಳು ಸರ್ಕಲ್ಲು ಪ್ರತಿಯೊಂದು ಮಾಡಿದ್ದಾರೆ. ಯಾವ್ದು ಮಾಡಿಲ್ಲ ಅಂತ ಕೇಳಿ ಹೇಳ್ಬೋದು. ಈಗ ಎಲ್ಲ ಪ್ರತಿಯೊಂದು ಸೌಕರ್ಯನು ಮಾಡಾಗ ಅವ್ರನ್ನ ಬಿಟ್ಟು ನಾವು ಇನ್ನೊಬ್ಬರನ್ನ ಮಾಡೋಕ್ಕಾಯ್ತದ? ಸಾಧ್ಯವೇ ಇಲ್ಲ. ಈಗ ತುಂಬಾ ಜನ ಹೇಳ್ತಾರೆ ಗ್ಯಾರಂಟಿ ಸಿಕ್ಕಿರೋದ್ರಿಂದ ತೊಂದರೆ ಆಗ್ತಾ ಇದೆ, ಅದರಿಂದ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಅಂತ. ಉಪಯೋಗ ಆಗ್ತಾ ಇದೆ, ಅದು ಮಾಡ್ಕೊಳ್ಳೋ ರೀತಿಲಿ ಮಾಡ್ಕೋಬೇಕು ಹೊರತು ಅದನ್ನ ನಾವು ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ಉಪಯೋಗ ಆಗಲ್ಲ ಅಷ್ಟೇ. ಈಗ ಬಸ್ ಫ್ರೀ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಏನೋ ನಮ್ಗೇನ್ ಉಪಯೋಗ ಬೇಕು ಅದಕ್ಕೆ ಹೋಗ್ಬೇಕು. ಸುಮ್ಮನೆ ಸಿಕ್ಕಾಬಟ್ಟೆ ಫ್ರೀ ಫ್ರೀ ಅನ್ಕ ಅವ್ನ್ ಬೋಯ್ತಾರೆ ಅಷ್ಟೇ ಸಿದ್ದರಾಮಯ್ಯ. ಅಂದ್ರೆ ಒಂದು ಕಡೆ ನೋಡ್ತಾ ಇದ್ರೆ ಈಗ ಫ್ರೀ ಆಗಿರೋದನ್ನ ಸರಿಯಾಗಿ ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ಬೇಕು. ಸುಮ್ಮನೆ ಹಾಗೆ ಫ್ರೀ ಸಿಕ್ಕಿದೆ ಅಂತ ಬಳಸೋದಲ್ಲ ಅನ್ನೋದು. ಕೇಳೋದು ಈಗ ಫ್ರೀ ಬಿಟ್ಟವ್ರೆ ಅದನ್ನ ನಾವ್ ಯಾವ ರೀತಿ ಉಪಯೋಗಿಸ್ಕೋಬೇಕು ಆ ರೀತಿ ಉಪಯೋಗಿಸ್ಕೋಬೇಕು. ಸಿಕ್ಕದ ಮೂಲೆಗೆಲ್ಲ ನಾವು ಅಯ್ಯೋ ಬಿಟ್ಟಾರ ಬಿಡಿ ಈಗೇನು ಅನ್ಕೊಂಡು ಇದ್ ಮಾಡೋದಲ್ಲ, ಅದು ಉಪಯೋಗ ಮಾತಾಡ್ಕೊಂಡ್ರೆ ಮಾಡೋದು. ಅಂದ್ರೆ ಹುಟ್ಟೂರು ಈಗ ಅವ್ನು ಮಾಡೋರು ಅಲ್ಲ ಸಿದ್ದರಾಮಯ್ಯ ಹುಟ್ಟೂರು ಸಿದ್ದರಾಮಯ್ಯಾರು ಅದಕ್ಕೆ ಸಹಾಯ ಆಗ್ತಾ ಇದೆ. ಒಂದ್ ರೋಡು ಇದು ಗಾರ ಹಾಕೋದು ಮಾಡೋದು ಬೇಕಾದ ಸಹಾಯ ಮಾಡೋದು. ಬರೀ ಗ್ಯಾರಂಟಿ ಕೊಡ್ತಿದ್ರೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಾನು ಕೂಡ ಆರೋಪ ಮಾಡ್ತಾರೆ ವಿರೋಧ ಪಕ್ಷದವರು. ಅದೆಲ್ಲ ಹೇಳ್ತಾರ ಈಗ ನನಗೂ ಆಗ್ತಿದ್ದ ಇವ್ಳು ಎಷ್ಟೇ ನಿಜವಾಗಿದ್ರು ತಪ್ಪು ಅಂತ ಅನ್ನೋದು ಇನ್ನೇನಂತ ಅಲ್ಲ ವಿರೋಧ ಆಗಿರೋರು ತಪ್ಪು ಅಂತ ಅನ್ನೋದು ಆಗ್ದಿದ್ದವ್ರದ ಅನ್ಕಲಿ. ಒಟ್ಟಾರೆ ಸಿದ್ದರಾಮಯ್ಯನವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಓಟು ಲೋಕಸಭೆ ಟೈಮಲ್ಲಿ. ನಿಜಾನಿ 10 ಜನ ಇವ್ರಿಗಾದ್ರೆ 3 ಜನ ಅವ್ರಿಗೆ ಇರ್ತಾರಲ್ವಾ, ಅವಿರೋಧ ಇರದೇ ಇರುತ್ತೆ. ಅದು ಇಲ್ಲಿಯ ಮಹಿಳೆಯರ ಅಭಿಪ್ರಾಯ. ನಮ್ಮ ಜನ ಮತ ಯಾತ್ರೆಯನ್ನ ಮುಂದುವರ್ಸೋಣ ಮತ್ತೊಂದು ತಾಲೂಕಿನತ್ತ ಮತ್ತೊಂದು ಗ್ರಾಮದತ್ತ. ಈಗ ನಾವ್ ಇಲ್ಲಿ ಕುಪ್ಪೇಗಾಲದಲ್ಲಿ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡಿದೀವಿ. ಇಲ್ಲಿ ವಿಶೇಷ ಏನಂದ್ರೆ ಇವ್ರು ಹೇಳ್ತಾ ಇದ್ರು ಇಲ್ಲಿ ವಿಶೇಷ ಏನಂತ ನೀವೇ ಹೇಳ್ಬೇಕು ಸರ್. ಇಲ್ಲಿ ವಿಶೇಷ ಅಂತ ಏನಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಊರಿಗೆ ಬಂದ್ರೆ ಮೊದ್ಲಿಗೆ ವಡೆ ಅಲ್ಸಂದ ವಡೆ ತಿನ್ನೋದು ಇಲ್ಲಿ ಬಂದ್ರು. ಈಗ ನಮ್ಮ ಮನೆಗೆಲ್ಲ ಬರ್ತಾರಲ್ವ, ನಾವು ಅಲ್ಸಂದ ವಡೆನೆ ತಗೋಗಿ ಮಾಡಿಸಿ ಇಟ್ಟಿರ್ತೀವಿ. ನಾವು ಬಂದ ತಕ್ಷಣನೇ ಅವರು ಎಷ್ಟು ಅಂತ ನೋಡೋದಿಲ್ಲ, ತುಂಬಾ ಪ್ರಿಯರು. ಅಲ್ಸಂದೆ ವಡೆ ಅಂದ್ರೆ ಕುಪ್ಪೇಗಾಲ ಅಲ್ಸಂದೆ ವಡೆ ತುಂಬಾ ಇಷ್ಟ ಅವ್ರಿಗೆ. ಅಲ್ಲ ನೀವ್ ಹೇಳ್ತಾ ಇರೋದ್ ಕೇಳಿದ್ರೆ ನನ್ ಬಾಯಲ್ಲ ನೀರ್ ಬರ್ತಾ ಇದೆ. ತರಿಸ್ಬೋದಾ? ತರಿಸಿ ಸರ್, ನೀವು ತಿಂದ್ ನೋಡಿ ಸರ್ ಗೊತ್ತಾಯ್ತದ. ನೀವೇ ಸಾಹೇಬ್ರಿಗೆ ಹೋಗಿ ಕೇಳಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಕೇಳಿ, ಕುಪ್ಪೇಗಾಲದ ಅಲ್ಸಂದೆ ವಡೆ ಅಂದ್ರೆ ಹೇಗಿರ್ತದ ಸರ್? ನಿಮ್ಗೆ ಕುಪ್ಪೇಗಾಲದ ಅಲ್ಸಂದೆ ವಡೆ ಇಲ್ಲಿ ಬಂದಿರೋಂತದ್ದು ನೋಡೋಕಂದು ತುಂಬಾ ಚೆನ್ನಾಗಿದೆ. ತಿನ್ನೋಣ, ನೀವು ತಿನ್ನಿ ಸರ್. ನೀವು ಸಗಲಾಗಿದೆ, ಕರುಮ್ ಕುರುಮ್ ಇದೆ, ಟೇಸ್ಟು ಇದೆ. ಅದಕ್ಕೆ ಇದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಪ್ರಿಯವಾಗಿರ್ತಕ್ಕಂತ ವಡೆ. ಬೆಂಗಳೂರಿಗೆಲ್ಲ ತಗೋತೀವಿ ಸರ್ ಸಾಹೇಬ್ರಿಗೆ. ಮೈಸೂರ್ ಬಂದಾಗೆಲ್ಲ ತಗೊಂಡು ಹೋಗ್ತೀವಿ. ನಮ್ಮೂರಿಗೆ ಬಂದ್ರೆ ನಮ್ಮ ಮನೆಗೆಲ್ಲ ಬರ್ತಾರಲ್ವಾ. ನಾವು ಯಾವಾಗ್ಲೂ ಇದೆ ವಡೆ. ಅವ್ರ ಊಟಕ್ಕೆ ಇಷ್ಟಪಡಲ್ಲ ನಮ್ಮೂರ್ಲಿ, ಬೇಕಾರೆ ಮಾತ್ರ ವಡೆ ಮಾತ್ರ ತುಂಬಾ ಇಷ್ಟ ಅವ್ರಿಗೆ ವಡೆ. ಅಲ್ಲ ನಿಜಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿದೆ. ನಮ್ಮ ಜನ ಮತ ಯಾತ್ರೆ ಸದ್ಯ ಟಿ ನರಸೀಪುರದಲ್ಲಿರ್ತಕ್ಕಂಥದ್ದು. ಎಚ್ ಸಿ ಮಹದೇವಪ್ಪ ಅವರ ಕ್ಷೇತ್ರ ಕೂಡ ಹೌದಿದು. ಇಲ್ಲಿಯ ಜನರ ಅಭಿಪ್ರಾಯ ಏನಿದೆ, ಅವರ ಪುತ್ರನ ಬಗ್ಗೆ ಒಲವಿದೆಯಾ ಅಥವಾ ಬಿಜೆಪಿ ಬಗ್ಗೆ ಒಲವಿದೆಯಾ, ಅದನ್ನ ಕೇಳೋಣ, ಜನರ ಜೊತೆಯಲ್ಲಿ ಮಾತನಾಡಿಸೋಣ. ಬನ್ನಿ, ಇಲ್ಲಿ ಹಣ್ಣು ಕೂಡ ಮಾರ್ತಾ ಇದ್ದಾರೆ, ಅವ್ರನ್ನು ಕೂಡ
ಮಾತಾಡಿಸ್ತಾ ಹೋಗೋಣ. ಇಲ್ಲಿ ಹಣ್ಣು ಮಾರ್ತಾ ಇದಾರೆ, ಹಣ್ಣು ತಿನ್ನಕ್ಕೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಚುನಾವಣೆ ಇಲ್ಲಿ ಅಂತ. ಸರ್ ನಮಸ್ತೆ. ನಮಸ್ಕಾರ ಹೇಳಿ ಸರ್. ಹೇಗಿದೆ ಚುನಾವಣೆ? ಚೆನ್ನಾಗಿದೆ. ಬಿಸಿಲು ಸಿಕ್ಕಾಪಟ್ಟೆ ಇದೆ, ಚುನಾವಣೆ ಕಾವು ಹಂಗೆ ಇದೆಯಾ? ಅದೇ ತರ ಇದೆ. ಚುನಾವಣೆ ಕಾವ್ ಅದಕ್ಕಿಂತ ಡಬ್ಬಲಾಗೆ ಇದೆ. ಓ, ಈ ಬಿಸಿಲಿಗಿಂತ ಜಾಸ್ತಿ ಇದೆ. ಅದಕ್ಕೆ ಆರಾಮಾಗಿ ಕೂಲ್ ಆಗ್ಲಿ ಅಂತ ಹೇಳ್ತಿದ್ದೀವಿ. ಹೆಂಗಿದೆ ಸರ್ ಇಲ್ಲಿ? ಇಲ್ಲಿ ಕಾಂಗ್ರೆಸ್ ಸರ್. ಈಗ ಎಚ್ ಸಿ ಮಹದೇವಪುರ ಕ್ಷೇತ್ರ ಕೂಡ ಹೌದಿದ್ದು, ಅವರ ಪುತ್ರ ಈಗ ಲೋಕಸಭೆಗೆ ಸ್ಪರ್ಧೆ ಮಾಡ್ತಿದ್ದಾರೆ ಸುನಿಲ್ ಬೋಸ್ ಅವರು. ಇನ್ನೊಂದ್ ಕಡೆ ಆ ಕಡೆ ಬಿಜೆಪಿಯಲ್ಲೂ ಕೂಡ ಇರ್ತಕ್ಕಂಥವ್ರು ಬಾಲರಾಜ್ ಅಂತವ್ರು, ಅವರ ಇಬ್ರು ಮಧ್ಯದಲ್ಲಿ ನೋಡಿದಾಗ ಯಾವ ರೀತಿಯಾಗಿ ಅನ್ಸುತ್ತೆ ಸರ್? ಮೋದಿ ಅಲೆ ಅಂತ ಹೇಳ್ತಾವ್ರೆ. ಮೋದಿ ಅಲೆ ಇಲ್ಲಿ ಏನಿಲ್ಲ ನಗರದಲ್ಲಿ, ನಗರ ಮೈಸೂರು ಏನಿಲ್ಲ. ಇಲ್ಲಿ ಏನಪ್ಪ ಕಾಂಗ್ರೆಸ್ ಆಗಿರೋದು. ಈಗ ಮೋದಿ ಅಂತಾರೆ, ಮೋದಿ 10 ವರ್ಷದಲ್ಲಿ ಏನು ಮಾಡಿಲ್ಲ, ಸುಮ್ನೆ ಜನಗಳ ಟಿಕೆಟ್ಸಿ ಈಗ ದೇವಸ್ಥಾನ ಈಗ ರಾಮ ಮಂದಿರ ಕಟ್ಟಿದ್ರು, ಜನಗಳ ಬಡತನ ನಿರ್ಮೂಲನೆ ಆಯ್ತಾ? ಇಲ್ಲ. ಇಲ್ಲಿ ಅಟ್ ಲೀಸ್ಟ್ ಕಾಂಗ್ರೆಸ್ ಗೌರ್ಮೆಂಟು ಈ ಬಿ ಪಿ ಎಲ್ ಹೋಲ್ಡರ್ಗಳಿಗೆ ಸಣ್ಣ ಪುಟ್ಟ ಅನುಕೂಲತೆನಾರೋ ಆಗಿದೆ. ಸೊ ಆದ್ರೇನು ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ನೀವೇಂತ್ರಿ? ಹೌದು ಸರ್, ಇಲ್ಲಿ ತುಂಬಾ ಎಲ್ಲ ಕಾಂಗ್ರೆಸ್. ಇಲ್ಲಿ ಈಗ ನಿಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹದೇವಪ್ಪನವರು ಯಾವ ರೀತಿ ಅಂತ ಕೆಲಸ ಮಾಡಿದ್ದಾರೆ, ಅದು ಹೇಗೆ ಅನ್ಸುತ್ತೆ? ಎಲ್ಲ ರೀತಿಯಲ್ಲೂ ಉತ್ತಮ ಕೆಲಸ ಮಾಡಿದ್ದಾರೆ ಸರ್. ನಮಗೆ ಸೇತುವೆ ಮಾಡಿಕೊಟ್ಟಿದ್ದಾರೆ, ದೇವಸ್ಥಾನಗಳನ್ನು ಇಂಪ್ರೂವ್ ಮಾಡಿದ್ದಾರೆ, ವಿಧಾನಸೌಧ ಮಾಡಿದ್ದಾರೆ, ಎಲ್ಲ ಹಾಸ್ಪಿಟ್ಲ್ ಮಾಡಿದ್ದಾರೆ. ತುಂಬಾ ಅನುಕೂಲ ಕೆಲಸಗಳು ಮಾಡಿದ್ದಾರೆ, ಪ್ರತಿಯೊಂದು ಅನುಕೂಲ ಮಾಡಿದ್ದಾರೆ. ನೀವೇಂತ ಯಜಮಾನ್ ಹೇಗಿದೆ? ಇಲ್ಲಿ ಇನ್ನೊಂದು ಹೇಳಾಗಿಲ್ಲ ಸ್ವಾಮಿ, ಎಲ್ಲ ಅನುಕೂಲ ಚೆಂದಾಗಲ್ಲ ಇಲ್ಲಿ. ಎಚ್ ಸಿ ಮಹದೇವಪ್ಪ ನೋಡ್ರಿ, ಇನ್ನು ಬೇರೆ ವ್ಯವಸ್ಥೆ ಬರಲ್ಲ. ಈ ಸರಿ ಎಲ್ಲ ಕಾಂಗ್ರೆಸ್. ಈಗ ಕೇಂದ್ರ ಚುನಾವಣೆ ಅಂದಾಗ ಒಂದು ರಾಜ್ಯದಲ್ಲಿ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದು, ಕೇಂದ್ರಕ್ಕೂ ಕೂಡ ಅದೇ ರೀತಿಯಾದಂತ ನಿರೀಕ್ಷೆ ಇರುತ್ತಾ? ಕೇಂದ್ರ ಅಂತ ವಿಷಯ ಬಂದಾಗ ನೀವು ಏನನ್ನ ಗಮನದಲ್ಲಿ ಇಟ್ಕೊಂಡು ಓಟ್ ಹಾಕುವಂತದ್ದು? ಅದು ಅಭಿವೃದ್ಧಿನೇ. ಸೊ ಕಾಂಗ್ರೆಸ್ ಇಂದ ಆಗೋದು, ಬಿಜೆಪಿಯಿಂದ ಏನಾಗಲ್ಲ. ಬಿಜೆಪಿಯಿಂದ ಬರೀ ಕೋಮು ಗಲಾವೆಗಳು, ಸುಮ್ಮನೆ ಇಲ್ಲದಂಥ ಪ್ರಚೋದನೆಕಾರಿ ಹೇಳಿಕೆಗಳು ಕೊಟ್ಟು ಕೊಟ್ಟು ಜನಗಳಲ್ಲಿ ಚೆನ್ನಾಗಿರ್ತಕ್ಕಂಥ ಜನಗಳಲ್ಲಿ ವೈಮನಸ್ಸನ್ನು ಬಿತ್ತಿ ಊರೂರುಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಸಹ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಹಾಳು ಮಾಡ್ತಾವ್ರೆ. ಸೊ ಅದರಿಂದ ಕಾಂಗ್ರೆಸ್ ಬಂದರೆ ಒಳ್ಳೇದು. ಒಳ್ಳೇದು ಅಂತೀರಿ ಸರ್, ನೀವೇ ಅಂತೀರಿ? ವೈಟ್ ಆ್ಯಂಡ್ ವೈಟ್ ಅಲ್ಲಿ ಇದ್ದೀರಿ. ನಮಗೆ ಬಿಜೆಪಿ ಬಂದರೆ ಒಳ್ಳೇದಾಗುತ್ತದೆ. ಬನ್ನಿ ಈ ಕಡೆ ಸ್ವಲ್ಪ ಮಾತಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಇಲ್ಲಿ ಎಲ್ಲ ತುಂಬಾ ಜನ ಕಾಂಗ್ರೆಸ್ ಅಂತಿದ್ದಾರೆ, ನೀವು ಬಿಜೆಪಿ ಅಂತಿದ್ದೀರಿ, ಕಾರಣ ಯಾರು ಹೇಳಕ್ ಆಗಲ್ಲ. ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಹೋಟೆಲ್ ಮಾತ್ರ ಕಾಂಗ್ರೆಸ್ ಬರದೈಸತಿ ಮಾತ್ರ, ಯಾಕಂದ್ರೆ ಮೋದಿ ನೋಡ್ಕೊಂಡು ಇಲ್ಲಿ ಪಾರ್ಟಿ ನೋಡಲ್ಲ, ಮೋದಿ ನೋಡ್ಕೊಂಡು ಓಟ್ ಹಾಕೋದು. ಬಿಜೆಪಿನೇ ಬರೋದು ಇವಾಗ ಬಿಜೆಪಿನೇ ಬರುತ್ತೆ ಖಂಡಿತ ಬರ್ತದೆ ಬಿಜೆಪಿ. ಯಾಕೆ ಮೋದಿ? ಮೋದಿ ಅಂದ್ರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಬಡವರ ಮಕ್ಕಳಿಗೆಲ್ಲ ಒಳ್ಳೆ ಆಸರೆ ಆಗಿದ್ದಾರೆ. ಆಮೇಲೆ ವರ್ಷಕ್ಕೆ 6,000 ರೂಪಾಯಿ ದುಡ್ಡು ಕೊಡ್ತಾರೆ ಕರೆಕ್ಟಾಗ. ಮೂರು ತಿಂಗಳು ನಾಲ್ಕು ತಿಂಗಳು ಒಂದ್ಸತಿ 2,000-2,500 ದುಡ್ಡು ಬಂದು ಬೀಳುತ್ತೆ. ಅದರಿಂದ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅದರಿಂದ ಬಿಜೆಪಿಗೆ ಹಾಕೋದು. ಬಿಜೆಪಿ ಅಂತ ಹೇಳ್ತೀರಿ, ನಡೆದಂತ ನೋಡಿದಂತ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಕೂಡ ನಡೆದಂತೆ ನೋಡಿದ್ದಾರೆ. ಇವತ್ತು ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನ ಭಾಗ್ಯ ಆಗಿರ್ಬೋದು, ಪ್ರತಿಯೊಂದು ಭಾಗ್ಯದ ಸರ್ದಾರ ಸಿದ್ದರಾಮಯ್ಯ ಅವರು ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ, ಮಹದೇವಪ್ಪನವರೇ ಆಗಲಿ, ಧ್ರುವ ನಾರಾಯಣರವರೇ ಆಗಲಿ, ಇಂಥ ವಿಚಾರದಲ್ಲಿ ಕಾಂಗ್ರೆಸ್ ಮಾತ್ರ ತುಂಬಾ. ಈಗ ಇಲ್ಲಿ ಸುನಿಲ್ ಬೋಸ್ ನಿಂತಿದಾರಲ್ಲ, ನೀವು ಸುನಿಲ್ ಬೋಸ್ ಅಂತ ಮತ ಹಾಕೋದಾ ಅಥವಾ ಅವ್ರ ತಂದೆ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅಂತ ಹಾಕುವಂತ? ತಂದೆ ಕೆಲಸ ಒಂದು, ಕಾಂಗ್ರೆಸ್ ಅಂತ ಒಂದು. ಈಗ ಅಂದ್ರೆ ಬಿಜೆಪಿ ಸರ್ಕಾರ ವರ್ಷಕ್ಕೆ 6,000 ಕೊಡ್ತಿದೆ, ಕಾಂಗ್ರೆಸ್ ಸರ್ಕಾರ ವರ್ಷಕ್ಕೆ 24,000 ಕೊಡ್ತಾ ಇದೆಯಲ್ಲ, ಜನ ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಮೋದಿ ತಿಂಗಳಿಗೆ 500 ಕೊಡ್ತಾವನೆ, 4 ತಿಂಗಳಿಗೆ 2,000, ಸಿದ್ದರಾಮಯ್ಯ ತಿಂಗಳಿಗೆ 2,000 ಕೊಡ್ತಾವನಲ್ಲ. ಬಸ್ ಫ್ರೀ ಎರಡು ಸೆಕೆಂಡರಿ ಬಿಡಿಯೋದು, ಇವ್ರು ಕೊಡ್ತಿರೋದು 6,000, ಇವ್ರು 24,000 ಕೊಡ. ಯಾಕೆ ಜನ ಹೇಳೋದಿಲ್ಲ ಅದನ್ನ ಹೇಳಿ? 24,000 ಬಿಟ್ಬಿಡ್ತಾರೆ ಮೋದಿ. ಮೋದಿ ಈಗ ಗ್ಯಾರಂಟಿ ಗ್ಯಾರಂಟಿ ಏನಿದೆ ಇಲ್ಲಿ, ಗ್ಯಾರಂಟಿ ಸಾಕಷ್ಟು ಸಹಾಯ ಮಾಡುತ್ತೆ ಅನ್ನೋದು ಸರ್ ಗ್ಯಾರಂಟಿ. ಮಾಡಂತವ್ರಿಗೆ ಬಹಳಷ್ಟು ಇದಾಗಿದೆ. ಈ 2,000 ಪ್ರತಿಯೊಬ್ಬರ ಮನೇಲಿ ನಮ್ಮ ಅಜ್ಜಿ ಇದಾರೆ, ನಮ್ಮ ಅಜ್ಜಿಗೆ ಭಾರಿ ತುಂಬಾ. ಅದು ಅವಳು ಪಿಂಚಣಿ ಬರಲಿ ಏನೋ ಬರಲಿ ಅದರಲ್ಲೇ ಅನ್ನ ತಿನ್ನುವಂತ ಭಾಗ್ಯ ಅಕ್ಕಿ ಕೊಡ್ತಾರೆ. 100 ಭಾಗ ಸೌಲಭ್ಯ ಚೆನ್ನಾಗಿದೆ ಸರ್ ಕಾಂಗ್ರೆಸ್. ಮತ್ತು ಇಲ್ಲಿ ಟಿ ನರಸೀಪುರದಲ್ಲಿ ಇರ್ತಕ್ಕಂಥ ಮತದಾರರು ಹೇಳುವಂಥದ್ದು, ಒಂದು ಕಡೆ ಗ್ಯಾರಂಟಿ ಇದೆ, ಇನ್ನೊಂದು ಕಡೆಯಿಂದ ಅಭಿವೃದ್ಧಿ ಕೂಡ ಆಗ್ತಾ ಇರುವಂತದ್ದು, ಇವೆಲ್ಲ ಕಾರಣದಿಂದಾಗಿ ಕಾಂಗ್ರೆಸ್ ಬರುತ್ತೆ ಅಂತ ಹಲವು ಜನ ಹೇಳ್ತಾ ಇದ್ರೆ, ಕೆಲವರು ಹೇಳ್ತಾ ಇರುವಂತದ್ದು ಬಿಜೆಪಿ ಅದರಲ್ಲೂ ಮೋದಿ ಸರ್ಕಾರ ಬರುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ನಮಸ್ತೆ, ಹೆಂಗಿದೆ ಚುನಾವಣೆ? ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಬಿಜೆಪಿಗೂ ಇದೆ ಕಾಂಗ್ರೆಸ್. ಈಗ ತುಂಬಾ ಜನ ಹೇಳ್ತಾರೆ ಎಸ್ ಸಿ ಮಹದೇವಪ್ಪರ ಮಗನಿಗೆ ಈ ಬಾರಿ ಅವಕಾಶ ಇದೆ ಅಂತ. ಬಾಲರಾಜ್ಗೂ ಇದೆ, ಎರಡು ಕಡೆನೂ ಇದೆ ತೀರ್ಮಾನ. ಅಂತಿಮ ಹಿಂದೆ ಕಾಂಗ್ರೆಸ್ನವರು ಜನರ ಕಣ್ಣು ಮುನ್ನೆಚ್ಚವ್ರ
ಗ್ಯಾರಂಟಿ ಗ್ಯಾರಂಟಿ ಇದೇ ಚುನಾವಣೆ ನಡೀತಾ ಇಲ್ಲ ಇಲ್ಲಿ ಗ್ಯಾರಂಟಿ ಮಂಡನ ಜನಕ್ಕೆ ಹಚ್ಚಿ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದವ್ರ ಈ ಬಾರಿ ಅಂತೂ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವ್ರು ಬರಲ್ಲ. ಬಿಜೆಪಿಯವ್ರಿಗೆ ಅವಕಾಶ ಹೆಚ್ಚಿನ ಅವಕಾಶ ಇರೋದೆ ಬಿಜೆಪಿಯವ್ರಿಗೆ, ಮತ್ತು ಅಲಿಯನ್ಸ್ ಜೆ ಡಿ ಎಸ್ನವ್ರು ಸೇರಿದ್ರೆ ಖಂಡಿತ ಬಿಜೆಪಿ ಗೆಲ್ತಾರೆ. ಅದ್ರ ಬಗ್ಗೆ ಅಂತೀರಿ ನಾವು ಏನು ಹೇಳೋಕ್ಕಾಗುತ್ತೆ? ಈ ಸತಿ ಎಲ್ಲ ಕಡೆ ಬಿಜೆಪಿ ಚೆನ್ನಾಗದ, ಬಿಜೆಪಿ ಮಾತ್ರ ಗೆಲ್ತದೆ. ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಕೆಲವೊಬ್ಬರು ಅದೇ ಹೇಳ್ತಾ ಇದ್ದಲ್ಲ, ಇಲ್ಲಿ ಸಾಕಷ್ಟು ಜನರ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ತಮ್ಮದೇ ಆಗಿರ್ತಕ್ಕಂಥ ಕಾರಣಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು. ತೀ ನರಸೀಪುರದಿಂದ ನಮ್ಮ ಜನ ಮತಯಾತ್ರೆಯನ್ನು ಮತ್ತೊಂದು ಕಾನ್ಸ್ಟಿಟ್ಯೂನ್ಸಿ ಅಥವಾ ಮತ್ತೊಂದು ತಾಲೂಕು ಮತ್ತೊಂದು ಗ್ರಾಮಕ್ಕೆ ಮುಂದುವರಿಸೋಣ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.